ನೋಡ್ರಿ, ಇದೆಲ್ಲ ಹಾಳಾಕಡಿದ್ರ ಅಮಾಯಕರಿಗೆ ಇಟ್ಟು ಹಾಕೊಂಡ ಹಾಳಾಗ. ಯಾಕಂದ್ರೆ ತಪ್ಪು ಮಾಡ್ದ ಗಪ್ಪು ಕೂತ ಅಷ್ಟದ್ರು ಅವ್ರ ಅವ್ರಿಗೂ ಅಷ್ಟ ಶಿಕ್ಷೆ ಆಗಬೇಕು. ತಪ್ಪು ಮಾಡೋ ಯಾಕಂದ್ರೆ ನನ್ನ ಮಂತ್ರಿ ಡ್ರಾಪ್ ಮಾಡಲಿ, ನಾನು ಹಮ್ಮೆಸ ಕ್ಯಾಬಿನೆಟ್ ಹೋಗಿಕ್ಕಿಲ್ಲ. ಆದರೆ ಅನಿವಾರ್ಯವಾಗಿ ಬಿಡಬೇಕಾಗ್ತು. ನಾನು ಇಂದಿರಾ ಗಾಂಧಿ ರಾಜೀವ್ನೇ ನನ್ನ ಇವತ್ತು ನಾನು ಮನದಾಳಿದ್ದಾರೆ. ಆದರೆ ಏನು ಮಾಡೋದು, ಇಂಥ ಕಾಂಗ್ರೆಸ್ ಲೀಡರ್ಶಿಪ್ ಬಂದಾಗ ಕಪಿ ಮುಸ್ರೆ ಇಟ್ಕೊಂಡು ಸಿದ್ದರಾಮಯ್ಯ ಅವ್ನ ಪಕ್ಷ ಸಿದ್ಧ ಅಂತ ಗೊತ್ತಾ ದಳದಿಂದ ಬಂದವು, ಅವ್ನ ಕೈ ಪಾರ್ಟಿ ಕೊಟ್ಟರು. ಖರ್ಗೆ ಮೂಲಿ ಗುಂಪು ಆದ ಖರ್ಗೆ ಇದ್ದ ದೊಡ್ಡ ಲೀಡರ್ನ ಅದಿರು ಸತ್ತು ನೋಡತ್ತಾ ಇರಲ್ಲ. ಸಿದ್ದರಾಮಯ್ಯನ ದರ್ಪಣಲ್ಲಿ ನಮ್ಮ ಪಾರ್ಟಿ, ನಾ ಏನು ಮಾಡೋಣ, ಏನೇನು ನಿರ್ಣಯ ತಗೋಬೇಕಲ್ಲ. ಡಿ ಕೆ ಶಿವಕುಮಾರ್ ಸ್ವಾರ್ಥ, ಅವನು ಲೀಡರ್ ಅಲ್ಲ, ಪೋಸ್ ಕೊಡೋದು ಲೀಡರು. ನಮ್ಮ ಪಕ್ಷ ಅದೋಗೈತೆ ಹೊಂಟೈತೆ, ನಾವು ಏನು ಮಾಡೋದು. ಮಲ್ಲಿಕಾರ್ಜುನ ಖರ್ಗೆ ಬ್ಲ್ಯಾಕ್ಮೇಲ್ ಮಾಡಬೇಕು, ಧೈರ್ಯ ಮಾಡಬೇಕು, ಅದು ಎರಡೂ ಇಲ್ಲ. ಸಿದ್ದರಾಮಯ್ಯ ಮಾಡಿದ, ಸಿದ್ದರಾಮಯ್ಯ ಮಾಡಿದ, ಅಂಜಿಸಿದ, ಬ್ಲ್ಯಾಕ್ಮೇಲ್ ಮಾಡಿದ, ನೋಡು ಎರಡೂ ಮಾಡಿದ, ಹೆದರಿಸ್ತು ಒಂದ. ಸಿದ್ದರಾಮ ಖರ್ಗೆ ಅದು ಇಲ್ಲ, ಹೆರ್ಸಕ್ಕೆ ಬರೋದಿಲ್ಲ, ಏನೂ ಇಲ್ಲ, ಏನಾರು ಮಾಡೋಕ್ಕಿಲ್ಲ. ಒಂದು ಇಷ್ಟೊಂದು ಬೆಲೆ ಇಲ್ಲ ಕಾಂಗ್ರೆಸ್ಸಲ್ಲಿ. ಈಗ ಹೇಳಿದವಾಗ ನಮ್ಮ ಅನಿಸಿಕೆಯರ ಭಿನ್ನಮತಿ ಚಮಚ ಮಾಡ ಪಕ್ಷ ನಿಷ್ಠೆ ಇಲ್ಲಿ ಬಂದ ಪರಿಸ್ಥಿತಿ. ಎಂ ಟಿ ಬಿ ನಾಗರಾಜ್ ಅವರನ್ನ ಗೆಲ್ಲಿಸಿದ್ರು. ಈ ಸಾರಿ ಅವರು ಈ ಜನರನ್ನ ಕೇಳಿದ್ರೆ, ಜನರು ದ್ರೋಹ ಮಾಡಿ ಪಕ್ಷಕ್ಕೆ ದ್ರೋಹ ಮಾಡಿ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ, ಅಧಿಕಾರದ ಆಸೆಯಿಂದ, ಹಣದ ಆಸೆಯಿಂದ. ಅದರಿಂದ ಈ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ನಾವು ಎಲ್ಲ ಸ್ವಾಭಿಮಾನಿಗಳು, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ. ನಾವು ಪದ್ಮಾವತಿ ಸುರೇಶ್ ಅವರನ್ನ ಗೆಲ್ಲಿಸ್ತೀವಿ ಅಂತೇಳಿ ಈಗಾಗಲೇ ತೀರ್ಮಾನಕ್ಕೆ ಬಂದಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಇವನ್ನ ಅನರ್ಹಗೊಳಿಸಿದ್ದಾರೆ. ಅನರ್ಹರಾಗಿ ಬಂದಿರೋದು ಚುನಾವಣೆಗೆ, ಅನರ್ಹ ಅನ್ನ ಕಳಂಕ ಹೊತ್ಕೊಂಡು ಬಂದಿರತಕ್ಕಂಥದ್ದು ಇವರು.